ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೇಲ್ ಸಿಕ್ಕೇ ಬಿಡುತ್ತೆ ಜೈಲಿಂದ ಹೊರಗೆ ಬಂದೇ ಬಿಡ್ತೀನಿ ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದಂತಹ ನಟ ದರ್ಶನ್ಗೆ ತೀವ್ರ ನಿರಾಸೆಯಾಗಿದೆ ನಿನ್ನೆ ಸಾಯಂಕಾಲ ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ ಈ ಮುಖಾಂತರ ಇನ್ನೂ ಹಲವು ದಿನ ನಟ ದರ್ಶನ್ಗೆ ಬಳ್ಳಾರಿ ಜೈಲೇ ಫಿಕ್ಸ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜಾಮೀನು ನಿರೀಕ್ಷೆಯಲ್ಲಿದ್ದಂತಹ ದರ್ಶನ್ಗೆ ನಿಜಕ್ಕೂ ಕೂಡ ಇದು ಶಾಕ್ ಬೇಲ್ ಸಿಗುವ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದರು ದರ್ಶನ್ ಅವರು ಆದರೆ ಬಳ್ಳಾರಿ ಜೈಲಿನಲ್ಲಿ ಮುಂದುವರಿದ ಬೇಲ್ ಕನವರಿಕೆ ಹೈ ಸೆಕ್ಯೂರಿಟಿ ಸೆಲ್ನಲ್ಲೇ ಮುಂದುವರಿದ ಚಟುವಟಿಕೆ ಆದರೆ ಜಾಮೀನು ಸಿಗದೇ ಇದ್ದದ್ದಕ್ಕೆ ನಟ ದರ್ಶನ್ಗೆ ತೀವ್ರ ನಿರಾಸೆಯಾಗಿದೆ ಮುಂದಿನ ಕಾನೂನು ಹೋರಾಟದ ಬಗ್ಗೆನೇ ಈಗ ಅವರಿಗೆ ಚಿಂತೆ ಬೇರೆ ದಾರಿನೇ ಇಲ್ಲ ನಿನ್ನೆ ಇಡೀ ದಿನ ನಟ ಬಳ್ಳಾರಿ ಜೈಲಿನಲ್ಲಿ ಒಂದು ರೀತಿ ತುಂಬ ಟೆನ್ಷನ್ ಟೆನ್ಷನ್ನಲ್ಲೇ ಇದ್ದರು ಜಾಮೀನು ಸಿಗುತ್ತಾ ಇಲ್ವಾ ಸಿಗುತ್ತಾ ಇಲ್ವಾ ಫಿಫ್ಟಿ ಫಿಫ್ಟಿ ಮನಸ್ಸು ಯಾಕೆಂದರೆ ನಾನು ನಿನ್ನೆ ಹೇಳ್ತಾ ಇದ್ದೆ ಈ ಕೊಲೆ ಪ್ರಕರಣದಂತಹ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಲೋವರ್ ಕೋರ್ಟು ಜಾಮೀನು ಕೊಡೋದು ತುಂಬ ಅಪರೂಪ ಕೊಟ್ಟೇ ಇಲ್ಲ ಅಂತ ನಾನು ಹೇಳಲ್ಲ ತುಂಬ ಅಪರೂಪ ಹಾಗಾಗಿ ಬೇಲ್ ಸಿಗೋ ಸಾಧ್ಯತೆ ಕಡಿಮೆ ಅದು ಅವ್ರಿಗೂ ಗೊತ್ತಿತ್ತು ಅವರೇನಿದ್ರು ಹೈಕೋರ್ಟ್ಗೆ ಹೋಗಲೇಬೇಕು ಹೈಕೋರ್ಟ್ನಲ್ಲೇ ವಾದ ಮಂಡಿಸ್ಬೇಕು ಅಲ್ಲೇ ಬೇಲ್ ಪಡ್ಕೋಬೇಕು ಆದರೂ ಎಲ್ಲೋ ಒಂದು ಕಡೆ ಮನಸ್ಸಿನ ಮೂಲೆಯಲ್ಲಿ ಆ ಒಂದು ಆಸೆ ಇತ್ತು ಅಕಸ್ಮಾತ್ ಕೊಟ್ಬಿಟ್ರೆ ನಾನು ಈಚೆ ಬಂದುಬಿಡ್ತೀನಿ ಮತ್ತು ಹೊರಗಡೆ ಹೋಗ್ಬೋದು ಆರಾಮಾಗಿರ್ಬೋದು ಈ ನಾಲ್ಕು ತಿಂಗಳ ಜೈಲು ವಾಸ ಆಗುತ್ತೆ ಮುಂದಿನ ಕೆಲಸ ಕಾರ್ಯಗಳತ್ತ ಗಮನ ಹರಿಸ್ಬೋದು ಅಂತೆಲ್ಲ ತುಂಬ ಆಸೆ ಇಟ್ಕೊಂಡಿದ್ರು ಆದರೆ ನಿನ್ನೆ ಸರಿಸುಮಾರು ಐದು ಹದಿನೈದು ಐದು ಇಪ್ಪತ್ತು ಸಾಯಂಕಾಲ ಆ ಟೈಮ್ಗೆ ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯದಿಂದ ಬಂದಂತಹ ತೀರ್ಪು ದೊಡ್ಡ ಆಘಾತವನ್ನೇ ಉಂಟು ಮಾಡಿದೆ ದರ್ಶನ್ಗೆ ಒಂದು ಕಡೆ ಬೆನ್ನು ನೋವಿನಿಂದ ವಿಪರೀತವಾಗಿ ಬಳಲ್ತಾ ಇದ್ದಾರೆ ಮತ್ತೊಂದು ಕಡೆ ಜಾಮೀನು ಅರ್ಜಿ ತಿರಸ್ಕೃತವಾಗಿರ್ತಕ್ಕಂಥದ್ದು ಅವರಿಗೆ ಸಾಕಷ್ಟು ಆತಂಕಕ್ಕೆ ಕಾರಣವಾಗಿತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಪರ ವಕೀಲರು ಎಲ್ಲರೂ ಸಾಕಷ್ಟು ಎಫರ್ಟನ್ನು ಹಾಕಿದರು ದರ್ಶನ್ಗೆ ಬೇಲ್ ಕೊಡಿಸ್ಬೇಕು ಅಂತ ಆದರೆ ಅದು ಸಾಧ್ಯ ಆಗಿಲ್ಲ ಲೋವರ್ ಕೋರ್ಟ್ ಜಾಮೀನು ಕೊಡೋದಕ್ಕೆ ಬರಲ್ಲ ಅಂತ ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿ ದರ್ಶನ್ ಅವರ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ ಅಲ್ಲಿಗೆ ಲೋವರ್ ಕೋರ್ಟ್ನ ಕಥೆ ಮುಗೀತು ಇನ್ನು ಲೋವರ್ ಕೋರ್ಟ್ ಕೊಡಲ್ಲ ಅಂತ ಹೇಳಾಯಿತು ಇನ್ನೇನಿದ್ರೂ ಹೈಯರ್ ಕೋರ್ಟ್ಗಳಿಗೆ ಹೋಗಬೇಕಾಗತ್ತೆ ಅಲ್ಲೇ ವಾದ ಮಂಡನೆ ಮಾಡಬೇಕಾಗುತ್ತೆ ಅಲ್ಲೇ ಬೇಲ್ಪಡ್ಕೋಬೇಕಾಗತ್ತೆ ಇದೆಲ್ಲ ಆಗೋದಕ್ಕೆ ಮುಂದೆ ಹೇಳ್ತೀನಿ ನಾನು ತುಂಬ ದಿನಗಳು ಬೇಕು ಸದ್ಯಕ್ಕಂತೂ ಜೈಲೇ ಗತಿ ಈಗ ದರ್ಶನ್ ಮುಂದೇನು ಮಾಡ್ತಾರೆ ಈ ಬೆನ್ನು ನೋವು ಸರ್ಜರಿ ಮಾಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಡಾಕ್ಟರ್ ಹೇಳಿದ್ದಾರೆ ಸರ್ಜರಿ ಮಾಡಿಸ್ಕೊಳ್ಳೋಣ ಅಂತ ಸರ್ಜರಿಗೇನಾದರೂ ಮುಂದಾಗ್ತಾರಾ ಇಲ್ವಾ ಇವೆಲ್ಲವೂ ಕೂಡ ಇನ್ನು ಮುಂದಿನ ಪ್ರಶ್ನೆಗಳು ಸದ್ಯಕ್ಕಂತೂ ದರ್ಶನ್ಗೆ ಬಳ್ಳಾರಿ ಜೈಲೆ ಫಿಕ್ಸ್ ಬೆಂಗಳೂರು ಜೈಲಿಗೆ ಹಾಕ್ಕೊಡಿ ಅಂತ ಏನಾದರೂ ಮತ್ತೆ ಮನವಿ ಮಾಡ್ತಾರಾ ಟ್ರೀಟ್ಮೆಂಟ್ ಬಗ್ಗೆ ಏನಾದರೂ ಕೇಳ್ಕೋತಾರ ಅದೆಲ್ಲ ಮುಂದಿನ ನಿರ್ಧಾರಗಳು ಬಟ್ ಈಗ ಸದ್ಯಕ್ಕೆ ಬಂದಿರುವಂತಹ ಕೋರ್ಟ್ನ ತೀರ್ಪು ದರ್ಶನ್ ಅವರಿಗೆ ಬಳ್ಳಾರಿ ಜೈಲೆ ಫಿಕ್ಸ್ ಅಂತ ಹೇಳಿದೆ ಜಾಮೀನಿನ ಜಪವನ್ನು ಮಾಡ್ತಾ ಇದ್ರು ದರ್ಶನ್ ಆದರೆ ಆ ಜಪ ಫಲಿಸಿಲ್ಲ ಏನೋ ಅವರ ಪತ್ನಿ ಕೂಡ ಸಾಕಷ್ಟು ದೇವಸ್ಥಾನಗಳಿಗೆ ಹೋಗಿ ಬಂದ್ರು ಪೂಜೆ ಪುನಸ್ಕಾರಗಳನ್ನ ಮಾಡಿಸಿದ್ರು ಯಾವುದೂ ಕೂಡ ಪ್ರಾರ್ಥನೆಗಳು ಫಲಿಸಿಲ್ಲ ಎಸ್ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊತೀನಿ ಅಮರೇಶ್ ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ದರ್ಶನ್ಗೆ ಜ ಬೇಲ್ ಸಿಗುತ್ತೆ ನಾನು ಹೊರಗಡೆಗೆ ಬರ್ತೀನಿ ನಾಲ್ಕು ತಿಂಗಳ ನಂತರ ಅಂತ ಆಸೆಯಿಂದ ಇದ್ದರು ಬಟ್ ಆ ಒಂದು ಕೋರಿಕೆ ಫಲಿಸಿಲ್ಲ ಕೋರ್ಟ್ ಜಾಮೀನು ಕೊಟ್ಟಿಲ್ಲ ಸೊ ಹಾಗಾಗಿ ಈ ವಿಚಾರ ಗೊತ್ತಾದ ನಂತರ ದರ್ಶನ್ ಹೇಗಿದ್ರು ಈಗ ಅವರ ಮುಂದಿನ ತೀರ್ಮಾನ ಏನು ಇದ್ರ ಬಗ್ಗೆ ಎಲ್ಲ ಏನಿದೆ ಅಪ್ಡೇಟ್ಸ್ ಅರವಿಂದ್ ಸೆಷನ್ ಕೋರ್ಟ್ ನಲ್ಲಿ ಜಾಮೀನು ಸಿಗುತ್ತೆ ಅನ್ನುವಂತ ವಿಶ್ವಾಸದಲ್ಲಿ ಆರೋಪಿ ದರ್ಶನ್ ಅವರು ಇದ್ರು ಇದೇ ಕಾರಣಕ್ಕೋಸ್ಕರ ಅವರ ಆಪ್ತರು ಮತ್ತು ಕುಟುಂಬಸ್ಥರು ಭೇಟಿಗೆ ಬಂದಾಗ್ಲಿಲ್ಲ ಸಹಿತ ನಗ್ನಾಗ್ತಾನೆ ಬರ್ತಾ ಇದ್ರು ಅದ್ರ ಜೊತೆಗೆ ಇನ್ನೇನು ಜಾಮೀನು ಸಿಕ್ಕೇ ಬಿಡುತ್ತೆ ಅನ್ನುವಂತ ಆತ್ಮವಿಶ್ವಾಸದಲ್ಲಿ ದರ್ಶನ್ ಅವರು ಇದ್ರು ಆದ್ರೆ ಯಾವಾಗ ಅವರ ಜಾಮೀನು ಅರ್ಜಿ ರಿಜೆಕ್ಟ್ ಆಯ್ತು ಆಗ ಸಹಜವಾಗಿನೇ ದರ್ಶನ್ ಅವರು ನಿರಾಸೆಗೊಳಗಾದ್ರು ಅದ್ರ ಜೊತೆಗೆ ಆ ಈ ಆ ಒಂದು ಕ್ಷಣವನ್ನ ನೆನೆಸ್ಕೊಂಡು ಭಾವುಕರಾದ್ರು ಅನ್ನುವಂಥ ಮಾಹಿತಿ ಕೂಡ ಸಿಕ್ತು ಇದೇ ಕಾರಣಕ್ಕೋಸ್ಕರ ವಿಜಯಲಕ್ಷ್ಮಿ ಅವರು ನಿನ್ನೆ ಬಳ್ಳಾರಿಗೆ ಬಂದಿದ್ರು ಸಹಿತ ದರ್ಶನ್ ಅವರ ಭೇಟಿಗೆ ಬಂದಿರಲಿಲ್ಲ ಯಾಕಂದ್ರೆ ಒಂದು ವೇಳೆ ಜಾಮೀನು ಸಿಕ್ಕರೆ ಇವತ್ತು ಅವ್ರನ್ನ ಕರ್ಕೊಂಡು ಹೋಗ್ಬೇಕನ್ನುವಂತ ಆಲೋಚನೆಯಲ್ಲಿ ವಿಜಯಲಕ್ಷ್ಮಿ ಅವರು ಇದ್ದರು ಆದ್ರೆ ದರ್ಶನ್ ಅವ್ರಿಗೆ ಇದೀಗ ಜಾಮೀನು ತಿರಸ್ಕರವಾಗಿರೋದ್ರಿಂದ ಸಹಜವಾಗಿನೇ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಕೊಲೆ ದರ್ಶನ್ ಅವರು ಚಡಪಡಿಸ್ತಾ ಇದ್ದಾರೆ ನನಗೆಲ್ಲೋ ಒಂದು ಕಡೆ ಜಾಮೀನು ಸಿಗುತ್ತೆ ಅನ್ನುವಂತ ಆತ್ಮವಿಶ್ವಾಸ ಇತ್ತು ನಮ್ಮ ನನ್ನ ಪರವಾಗಿರ್ತಕ್ಕಂಥ ವಕೀಲರು ಸಿ ವಿ ನಾಗೇಶ್ ಅವರು ಬಹಳ ಪ್ರಮುಖವಾಗಿರ್ತಕ್ಕಂಥ ಲಾ ಪಾಯಿಂಟ್ಗಳನ್ನ ಇಟ್ಕೊಂಡು ವಾದವನ್ನ ವಾದವನ್ನು ಮಂಡನೆ ಮಾಡಿದ್ರು ಹೀಗಾಗಿ ಜಾಮೀನು ಸಿಕ್ಕೇ ಬಿಡುತ್ತೆ ಅನ್ನುವಂಥ ರೀತಿಯಲ್ಲಿ ಆದರೆ ಯಾಕೆ ಜಾಮೀನು ಸಿಗಲಿಲ್ಲ ಅನ್ನುವಂತ ರೀತಿಯಲ್ಲಿ ಆತ್ಮಲೋಕವನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆಗೆ ಇವತ್ತು ಪ್ರಿಸನ್ ಕಾಲ್ ಸಿಸ್ಟಮ್ ಮೂಲಕ ಅವರ ವಕೀಲರ ಜೊತೆಗೆ ಮಾತನಾಡಲಿಕ್ಕೆ ಕೂಡ ನಿರ್ಧಾರ ಮಾಡಿದ್ದಾರೆ ಮತ್ತೊಂದು ಕಡೆಗೆ ಅವರ ಅನಾರೋಗ್ಯದ ಕಾರಣಗಳನ್ನ ಮುಂದಿಟ್ಕೊಂಡು ಅದನ್ನೇ ಮೆಡಿಕಲ್ ರಿಪೋರ್ಟ್ ಅನ್ನು ಕೂಡ ಕೈಗೆ ತೆಗೆದುಕೊಂಡು ಅದನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿ ಅಲ್ಲಿಂದ ಮತ್ತೆ ಅವರು ಕೋರ್ಟ್ನ ಪರ್ಮಿಷನ್ ತೆಗೆದುಕೊಂಡು ಬೆಂಗಳೂರಿನ ಖಾಸಗಿ ಆಸ್ಪತ್ರೆ ಶಿಫ್ಟ್ ಇದೀಗ ಆಗ್ತಕ್ಕಂತ ಆಲೋಚನ ರಿಜೆಕ್ಟ್ ಆಯ್ತು ಹೈಕೋರ್ಟ್ ಹೋಗೋದಿರುತ್ತೆ ಅಲ್ಲಿವರೆಗೂ ಕೂಡ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಕಾಲ ಕಳೆಯೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಆದಷ್ಟು ಬೇಗ ಬೆಂಗಳೂರಿಗೆ ಶಿಫ್ಟ್ ಅನ್ನುವಂತ ಆಲೋಚನೆಯಲ್ಲಿ ಸದ್ಯಕ್ಕೆ ಈಗ ದರ್ಶನ್ ಅವರು ಇದ್ದಾರೆ ಅರವಿಂದ್ ಹಾಗೆ ಸಂಪರ್ಕದಲ್ಲಿ ರೀ ಅಮರೇಶ್ ನಿಮ್ ಜೊತೆ ನಾನು ಮತ್ತೆ ಮಾತನಾಡ್ತೀನಿ ಒಟ್ಟಾರೆ ಮುಂದಿನ ಆಲೋಚನೆಗಳು ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ ಪಾಸ್ಟ್ ಇಸ್ ಪಾಸ್ಟ್ ಮುಂದೇನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ದರ್ಶನ್ ಆಲೋಚನೆಯನ್ನ ಮಾಡಬೇಕು